ನಾವು NTSC ಮತ್ತು NMMS ಪರೀಕ್ಷೆಯ ಸಿದ್ಧತೆಯ ಸರಣಿ ಮಾಲಿಕೆಗಳಲ್ಲಿ ಇದ್ದೀವಿ. ಸೊ ನನ್ನದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ ಅಷ್ಟೇ ಅಲ್ಲದೆ ವಿಶೇಷವಾಗಿ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ 7, 8, 9 ಮತ್ತು 10 ತರಗತಿಗೆ ಸಂಬಂಧಪಟ್ಟ ಎಲ್ಲ ಪಾಠಗಳ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ತಾವುಗಳು ನೋಡ್ಬೋದು. ಸೊ ಶುರು ಮಾಡುವ ಇದು ಪತ್ರಿಕೆ 2 ಇರ್ತಕ್ಕಂಥ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ವಿಜ್ಞಾನ ವಿಷಯದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳ ಭಾಗ 5 ವಿಡಿಯೋ. ಇದಕ್ಕಿಂತ ಮುಂಚೆ 4 ಭಾಗಗಳ ವಿಡಿಯೋಗಳನ್ನು ತಪ್ಪದೇ ನೋಡಿ. ಸೊ ಕೆಲವು ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ತಾವುಗಳದನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ದಲ್ಲಿಯೂ ಕೂಡ ಫಾಲೋಗಳನ್ನು ಮಾಡ್ಬೋದು, ಅಲ್ಲಿನೂ ಕೂಡ ಸ್ಟೋರಿಗಳನ್ನು ಓದಿ ತಿಳಿದುಕೊಳ್ಬೋದು. ಶುರು ಮಾಡೋಣ ಈ ದಿನದ ಒಂದು ವಿಡಿಯೋ. ಇದಕ್ಕಿಂತ ಮುಂಚೆ 4 ಭಾಗಗಳಲ್ಲಿ 62 ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀನಿ, ಅವುಗಳನ್ನು ಸಹಿತ ತಾವು ತಪ್ಪದೆ ನೋಡಿ. ಸೊ ಪ್ರಶ್ನೆ ಹೀಗಿದೆ, ಲಿಟ್ಮಸ್ ಪೇಪರ್ ಆಮ್ಲದೊಂದಿಗೆ ವರ್ತಿಸಿ ಈ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾದರೆ ಲಿಟ್ಮಸ್ ಪೇಪರ್ ಇದೆಯಲ್ಲ, ಸೊ ಇದು ಆಮ್ಲದೊಂದಿಗೆ ವರ್ತಿಸಿದಾಗ ಅದು ಯಾವ ಬಣ್ಣಕ್ಕೆ ತಿರುಗ್ತದೆ ಅಂತ ಹೇಳಬೇಕು. ಆಯ್ಕೆ 1 ಕೆಂಪು, ಆಯ್ಕೆ 2 ನೀಲಿ, ಆಯ್ಕೆ 3 ಹಳದಿ, ಆಯ್ಕೆ 4 ಹಸಿರು. ಹಾಗಾದರೆ ಲಿಟ್ಮಸ್ ಪೇಪರ್ ಆಮ್ಲದೊಂದಿಗೆ ವರ್ತಿಸಿ ಸೊ ಯಾವ ಬಣ್ಣಕ್ಕೆ ತಿರುಗ್ತದಪ್ಪ ಅಂತಂದರೆ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆಪ್ಷನ್ ನಂಬರ್ 1 ಕೆಂಪು ಇದ್ದಿದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ಹೀಗಿದೆ, ಲಿಟ್ಮಸ್ ಪೇಪರ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಈ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾದರೆ ಲಿಟ್ಮಸ್ ಪೇಪರ್ ಆಮ್ಲದೊಂದಿಗೆ ವರ್ತಿಸಿ ಕೆಂಪು ಬಣ್ಣಕ್ಕೆ ತಿರುಗ್ರೆ ಅದು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಯಾವ ಬಣ್ಣಕ್ಕೆ ತಿರುಗ್ತದೆ? ಸೊ ಆಯ್ಕೆಗಳಿದ್ದಾವೆ, ಆಯ್ಕೆ 1 ಕೆಂಪು ಬಣ್ಣ, ಆಯ್ಕೆ 2 ನೀಲಿ, ಆಯ್ಕೆ 3 ಹಳದಿ, ಆಯ್ಕೆ 4 ಹಸಿರು. ಸೊ ಸಾಮಾನ್ಯವಾಗಿರ್ತಕ್ಕಂಥದ್ದು ಲಿಟ್ಮಸ್ ಪೇಪರ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಅದು ನೀಲಿ ಬಣ್ಣಕ್ಕೆ ಏನಾಗ್ತದಪ್ಪ ಅಂತಂದರೆ ತಿರುಗ್ತದೆ. ಸೊ ಮುಂದಿನ ಪ್ರಶ್ನೆ ಇತ್ತು, ಆಮ್ಲ ಮಳೆಗೆ ಕಾರಣವಾದ ಆಮ್ಲ ಅಲ್ಲ. ಇಲ್ಲಿ 4 ಆಯ್ಕೆಗಳಲ್ಲಿ 3 ಆಯ್ಕೆಗಳು ಆಮ್ಲ ಮಳೆಗೆ ಕಾರಣವಾಗಿದ್ದಾವೆ, ಆದರೆ 1 ಆಮ್ಲ ಅದು ಆಮ್ಲ ಮಳೆಗೆ ಕಾರಣ ಅಲ್ಲ, ಆಸಿಡ್ ರೇನ್ ಅಂತೀವಲ್ಲ ಅದು. ಆಯ್ಕೆಗಳಿದ್ದಾವೆ, 1 ಕಾರ್ಬೋನಿಕ್ ಆಮ್ಲ, 2 ಸಲ್ಫುರಿಕ್ ಆಮ್ಲ, 3 ನೈಟ್ರಿಕ್ ಆಮ್ಲ, 4 ಆಕ್ಸಿಜನ್. ಸೊ ಆಮ್ಲ ಮಳೆಗೆ ಕಾರಣವಾಗಿರತಕ್ಕಂಥ ಆಮ್ಲ ಯಾವುದಲ್ಲಪ್ಪ ಅಂತಂದರೆ ಆಕ್ಸಿಜನ್ ಅಲ್ಲ, ಆದರೆ ಕಾರ್ಬೋನಿಕ್ ಆಮ್ಲ ಆಗಿರ್ಬೋದು, ಸಲ್ಫುರಿಕ್ ಆಮ್ಲ ಆಗಿರ್ಬೋದು ಮತ್ತು ನೈಟ್ರಿಕ್ ಆಮ್ಲ, ಈ 3 ಕೂಡ ಆಮ್ಲ ಮಳೆಗೆ ಕಾರಣ ಆಗಿದ್ದಾವೆ. ಮುಂದಿನ ಪ್ರಶ್ನೆ ಇದೆ, ಪ್ರಶ್ನೆ 66, 1 ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಗೆ ಏನಂತ ಕರೀತಾರೆ? ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವೆ ನಡೀತಕ್ಕಂಥ ಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ ಇತ್ತು. ಸೊ ಪ್ರಶ್ನೆ 1 ಇದೆ, ತಟಸ್ಥೀಕರಣ, ಆಪ್ಷನ್ 2 ಸಂಯೋಜನೆ, ಆಪ್ಷನ್ 3 ಸಂಕೋಚನ, ಆಪ್ಷನ್ 4 ವಿಕಸನ. ಒಂದು ಆಮ್ಲ ಪ್ರತ್ಯಾಮ್ಲದೊಂದಿಗೆ ನಡೀತಕ್ಕಂಥ ಕ್ರಿಯೆಯನ್ನು ಏನಂತ ಕರಿತೀವಿ? ತಟಸ್ಥೀಕರಣ ಅಂತ ಕರಿತೀವಿ. ತಟಸ್ಥೀಕರಣ ಇರತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ಇದೆ, ನೀರು ಮಂಜುಗಡ್ಡೆ ಆಗುವುದು ಈ ಬದಲಾವಣೆಗೆ ಉದಾಹರಣೆಯಾಗಿದೆ. ಸೊ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆಗಳಲ್ಲಿ ನೀರು ಮಂಜುಗಡ್ಡೆ ಆಗ್ತದೆ, ಅದನ್ನು ಘನೀಕರಿಸಿ. ಹಾಗಾದರೆ ಇದು ಯಾವ ಥರ ಆಗಿರ್ತಕ್ಕಂಥ ಬದಲಾವಣೆ ಆಗಿದೆ? ಆಯ್ಕೆ 1 ಭೌತಿಕ ಬದಲಾವಣೆ, ಆಯ್ಕೆ 2 ರಾಸಾಯನಿಕ ಬದಲಾವಣೆ, ಆಯ್ಕೆ 3 ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ಆಗ್ತಾವ, ಅಥವಾ 4 ಯಾವುದೂ ಅಲ್ಲ. ಸೊ ನೀರು ಮಂಜುಗಡ್ಡೆ ಆಗ್ತಕ್ಕಂಥದ್ದು ಅದು ಭೌತಿಕ ಬದಲಾವಣೆಗೆ ಉದಾಹರಣೆ ಆಗಿದೆ. ಸೊ ಭೌತಿಕ ಅಂತಕ್ಕಂಥದ್ದು ನೆನಪಿನ ಇಟ್ಕೊಳ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಬಂತು, DNAದ ವಿಸ್ತೃತ ರೂಪ. ಸೊ DNAಯನ್ನು ವಿಸ್ತಾರ ಮಾಡಿ ಬರೆದಾಗ ಅದರ ವಿಸ್ತೃತ ರೂಪ ಏನಾಗುತ್ತೆ? ಆಯ್ಕೆ 1 ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ, ಆಯ್ಕೆ 2 ಡಿಆಕ್ಸಿಜನ್ ರೈಬೋ ನ್ಯೂಕ್ಲಿಕ್ ಆಮ್ಲ, ನಂಬರ್ 3 D2 ನೈಟ್ರಿಕ್ ಆಮ್ಲ, ನಂಬರ್ 4 ಡಿಆಕ್ಸಿಜನ್ ನ್ಯೂಕ್ಲಿಕ್ ಆಮ್ಲ. ಹಾಗಾದರೆ DNA ಶಬ್ದವನ್ನು ವಿಸ್ತೃತ ಮಾಡಿ ಬರೆದಾಗ ಏನಾಗುತ್ತಪ್ಪ ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ಅಂತಾದರೂ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ಬಂತು, ಪ್ರೋಟೀನ್ಗಳು ಇವುಗಳಿಂದ ರೂಪುಗೊಂಡಿದೆ. ಹಾಗಾದರೆ ಮುಖ್ಯವಾಗಿ ಪ್ರೋಟೀನ್ಗಳು ಯಾವುದರಿಂದ ರಚನೆ ಆಗಿದ್ದಾವೆ? ಆಯ್ಕೆ 1 ಬಂತು ಅಮೈನೋ ಆಮ್ಲ, ಆಯ್ಕೆ 2 ನೈಟ್ರಿಕ್ ಆಮ್ಲ, ಆಯ್ಕೆ 3 ಪ್ರೋಟೀನ್ ಆಮ್ಲ, ಆಯ್ಕೆ 4 ಆಕ್ಸಿಜನ್ ಆಮ್ಲ. ಹಾಗಾದರೆ ನಮ್ಮ ಮುಖ್ಯ ಆಹಾರದ ಘಟಕಗಳಾಗಿರ್ತಕ್ಕಂಥ ಪ್ರೋಟೀನ್ಗಳು
ಅಮೈನೋ ಆಮ್ಲಗಳಿಂದ ಏನಾಗಿದ್ದಾವೆ ಅಂದ್ರೆ ರೂಪುಗೊಂಡಿದ್ದಾವೆ. ಮುಂದಿನ ಪ್ರಶ್ನೆ ಇತ್ತು, ಈ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗುವುದಿಲ್ಲ. ಹಾಗಾದ್ರೆ ಕೆಲವು ಬದಲಾವಣೆಗಳಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗ್ತವೆ, ಕೆಲವು ಬದಲಾವಣೆಗಳಲ್ಲಿ ಹೊಸ ವಸ್ತುಗಳು ಉತ್ಪತ್ತಿ ಆಗೋದಿಲ್ಲ. ಆಯ್ಕೆಗಳಲ್ಲಿ ಇರ್ತಕ್ಕಂಥ ಯಾವ ವಿಧದ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳಬೇಕು. ಆಯ್ಕೆ ಒಂದು ಭೌತಿಕ ಬದಲಾವಣೆ, ಆಯ್ಕೆ ಎರಡು ರಾಸಾಯನಿಕ ಬದಲಾವಣೆ, ಆಯ್ಕೆ ಮೂರು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಎರಡರಲ್ಲಿನ ಅಥವಾ ನಾಲ್ಕು ಯಾವುದೂ ಅಲ್ಲ. ಸೊ ಅದು ಭೌತಿಕ ಬದಲಾವಣೆನೂ ಅಲ್ಲ, ರಾಸಾಯನಿಕ ಬದಲಾವಣೆನೂ ಅಲ್ಲ. ಸೊ ನೆನಪ್ತಾ ಇಟ್ಕೊಳ್ತಕ್ಕಂಥದ್ದು, ಭೌತಿಕ ಬದಲಾವಣೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ವಸ್ತು ಉತ್ಪತ್ತಿ ಆಗೋದಿಲ್ಲ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 71 ಹೀಗಿದೆ, ಕಬ್ಬಿನ ತುಕ್ಕು ಹಿಡಿಯುವಿಕೆ ಈ ಬದಲಾವಣೆಗೆ ಉದಾಹರಣೆಯಾಗಿದೆ. ಸಾಮಾನ್ಯವಾಗಿ ಕಬ್ಬಿನ ತುಕ್ಕು ಹಿಡಿತೈತಲ್ಲ, ಇದು ಈ ಒಂದು ಬದಲಾವಣೆಗೆ ಉದಾಹರಣೆ. ಸೊ ಆಯ್ಕೆ ಬಂತು ಒಂದು ಭೌತಿಕ ಬದಲಾವಣೆ, ಆಯ್ಕೆ ಎರಡು ರಾಸಾಯನಿಕ ಬದಲಾವಣೆ, ಆಯ್ಕೆ ಮೂರು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ನಾ ಅಥವಾ ನಾಲ್ಕು ಯಾವುದೂ ಅಲ್ಲ. ಅದು ಭೌತಿಕ ಬದಲಾವಣೆನೂ ಅಲ್ಲ ಅಥವಾ ರಾಸಾಯನಿಕ ಬದಲಾವಣೆನೂ ಅಲ್ಲ. ಸಾಮಾನ್ಯವಾಗಿ ಕಬ್ಬಿನ ತುಕ್ಕು ಹಿಡಿತದಲ್ಲ, ಇದು ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆಗೆ ಬರೋಣ. ಪ್ರಶ್ನೆ 72 ಹೀಗಿದೆ, ಶಬ್ದ ಉತ್ಪತ್ತಿ ಆಗುವುದು ಈ ಬದಲಾವಣೆಗೆ ಉದಾಹರಣೆ. ಏನು ಶಬ್ದ ಉತ್ಪತ್ತಿ ಆಗತ್ತಲ್ಲ, ಆ ಶಬ್ದ ಉತ್ಪತ್ತಿ ಆಗ್ತಕ್ಕಂಥದ್ದು ಯಾವ ವಿಧದ ಬದಲಾವಣೆಗೆ ಒಂದು ಉದಾಹರಣೆಯಾಗಿದೆ ಅಂತ ಹೇಳಬೇಕು. ಸೊ ಆಯ್ಕೆಗಳಿದ್ದಾವೆ, ಆಯ್ಕೆ ಒಂದು ಭೌತಿಕ ಬದಲಾವಣೆ, ಆಯ್ಕೆ ಎರಡು ರಾಸಾಯನಿಕ ಬದಲಾವಣೆ, ಆಯ್ಕೆ ಮೂರು ಭೌತಿಕ ಮತ್ತು ರಾಸಾಯನಿಕ ಎರಡೂ ಬದಲಾವಣೆ, ಅಥವಾ ಆಯ್ಕೆ ನಾಲ್ಕು ಯಾವುದೂ ಅಲ್ಲ. ಸೊ ಉತ್ತರನೇ ಬಂದ್ಬಿಟ್ಟಿತ್ತು, ಶಬ್ದ ಉತ್ಪತ್ತಿ ಆಗತ್ತಲ್ಲ, ಇದು ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆಯನ್ನು ಕೂಡ ನೋಡುವ. 73, ಕಬ್ಬಿನ ತುಕ್ಕು ಹಿಡಿಯದಂತೆ ಇದರ ಲೇಪನ ಮಾಡುವರು. ಸಾಮಾನ್ಯವಾಗಿ ಕಬ್ಬಿನ ತುಕ್ಕು ಹಿಡಿಯದಂತೆ ಇರಲಿಕ್ಕೆ ಬಹಳಷ್ಟು ತಂತ್ರಗಳನ್ನು ಬಳಸ್ತಾರೆ. ಹಾಗಾದರೆ ಈ ಒಂದು ಲೋಹವನ್ನು ಕೂಡ ಏನು ಮಾಡ್ತಾರಪ್ಪ ಅಂದರೆ ಕಬ್ಬಿನ ತುಕ್ಕು ಹಿಡಿಯದಂತೆ ಅದರ ಮೇಲೆ ಲೇಪನವನ್ನು ಮಾಡ್ತಾರೆ. ಹಾಗಾದರೆ ಅದು ಯಾವ ಒಂದು ಲೋಹ? ತಾಮ್ರ, ಎರಡು ಕಬ್ಬಿನ, ಮೂರು ಸತು, ನಾಲ್ಕು ಬಾಕ್ಸೈಟ್. ಸೊ ಯಾವ ಲೋಹದಿಂದ ಕಬ್ಬಿನ ತುಕ್ಕು ಹಿಡಿಯದಂತೆ ಲೇಪನವನ್ನು ಮಾಡ್ತಾರಪ್ಪ ಅಂತಂದರೆ ಅದರ ಉತ್ತರ ಇತ್ತು ಸತುವನ್ನು ಬಳಸಿ ಏನು ಮಾಡ್ತಾರೆ, ಸೊ ಅದರ ಮೇಲೆ ಲೇಪನವನ್ನು ಮಾಡ್ತಾರೆ ತುಕ್ಕು ಹಿಡಿಯದಂತೆ ಆಗಲಿಕ್ಕೆ. ಮುಂದಿನ ಪ್ರಶ್ನೆ ಬಂತು, ಈ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗುತ್ತದೆ. ಹಾಗಾದರೆ ಯಾವ ಒಂದು ವಿಧದ ಬದಲಾವಣೆಯಲ್ಲಿ ನಮಗೆ ಹೊಸ ವಸ್ತುಗಳು ಉತ್ಪತ್ತಿ ಆಗುವುದನ್ನು ಕಾಣ್ತೀವಿ? ಒಂದು ಭೌತಿಕ ಬದಲಾವಣೆ, ಎರಡು ರಾಸಾಯನಿಕ ಬದಲಾವಣೆ, ಮೂರು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ಸಹಿತ, ಅಥವಾ ನಾಲ್ಕು ಯಾವುದೂ ಅಲ್ಲ. ಸೊ ಉತ್ತರ ಬಂತು ರಾಸಾಯನಿಕ ಬದಲಾವಣೆಯಲ್ಲಿ ನಮಗೇನಾಗತ್ತಪ್ಪ ಅಂದರೆ ಹೊಸ ವಸ್ತುಗಳು ಉತ್ಪತ್ತಿ ಆಗ್ತವೆ. ಮುಂದಿನ ಪ್ರಶ್ನೆ ಇದೆ, ವಾತಾವರಣದಲ್ಲಿರುವ ತೇವಾಂಶದ ಪ್ರಮಾಣಕ್ಕೆ ಹೀಗೆ ಎನ್ನುತ್ತಾರೆ. ಸೊ ವಾತಾವರಣದಲ್ಲಿ ತೇವಾಂಶ ಇರುತ್ತಲ್ಲ ಅದಕ್ಕೇನಂತಾರೆ, ಒಂದು ಹವಾಮಾನ, ಎರಡು ವಾಯುಗುಣ, ಮೂರು ಶೀತ, ನಾಲ್ಕು ಆರ್ದ್ರತೆ. ಸೊ ವಾತಾವರಣದಲ್ಲಿ ಇರ್ತಕ್ಕಂಥ ತೇವಾಂಶದ ಪ್ರಮಾಣಕ್ಕೆ ಏನಂತಾರಪ್ಪ ಅಂದರೆ ಆರ್ದ್ರತೆ ಅಂತ ಕರೀತಾರೆ. ಸೊ ಕಡೆಯ ಪ್ರಶ್ನೆ ಬಂತು, ಚಲಿಸುವ ಗಾಳಿಗೆ ಏನೆಂದು ಕರೆಯುತ್ತಾರೆ. ಸೊ ಚಲಿಸ್ತಕ್ಕಂಥ ಗಾಳಿಗೆ ಯಾವ ಒಂದು ಪರಿಭಾಷಿಕದಲ್ಲಿ ಬಳಸ್ತಾರೆ? ಒಂದು ಮಾರುತ, ಎರಡು ಬಿರುಗಾಳಿ, ಮೂರು ವೇಗದ ಗಾಳಿ, ನಾಲ್ಕು ಜೋರಾದ ಗಾಳಿ. ಸೊ ಚಲಿಸ್ತಕ್ಕಂಥ ಗಾಳಿಗೆ ಏನಂತ ಕರೀತಾರಪ್ಪ ಅಂದರೆ ಮಾರುತ ಅಂತ ಕರೀತಾರೆ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಧದ ವಿಡಿಯೋದಲ್ಲಿ. ಸೊ ತಮಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳು ಇದ್ದಾವೆ ಅಂತ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯನ್ನು ಮಾಡಿ ಸೊ ನನ್ನ ಚಾನಲ್ದಲ್ಲಿ ವಿಡಿಯೋಗಳಿದ್ದಾವೆ, ಅವುಗಳನ್ನು ತಾವುಗಳು ನೋಡ್ಬೋದು. ಇಷ್ಟ ಆದರೆ ಲೈಕ್ಗಳನ್ನು ಮಾಡಿ, ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಹಾಗೆ ಏನಾದರೂ ಒಂದು ಸಂದೇಹ ಸಂಖ್ಯೆಗಳು ಇತ್ತಂದರೆ ಸೊ ತಾವು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಸಹಿತ ಮಾಡಿ. ಸಿಗುವ ಮುಂದಿನ ಒಂದು ವಿಡಿಯೋದಲ್ಲಿ.